ಇಲ್ಲಾಂತ ಹೇಳಿ ಕೆಂಪೇಗೌಡ ಮಾಡಿದ್ರು. ಬಣ ಗುಬ್ಬಿ, ಹಾಗೂ ನಮ್ಮ ಕಲಾ ಬಂಧುಗಳು ಕೃಷ್ಣ ಅವರು, ಸುಬ್ಬಣ್ಣವರು, ನಾನಿಯವರು, ಹರೀಶ್ ಅವರು ಮತ್ತು ನಮ್ಮ ಕೆಂಪೇಗೌಡರು ನಿರ್ಮಾಪಕರು, ನಂತರ ಅವರೆಲ್ಲ ಇದ್ರಿ, ಪತ್ರಕರ್ತರಿದ್ದೀರಿ, ಮಾಧ್ಯಮದವರಿದ್ದೀರಿ ಮತ್ತು ನಮ್ಮ ಈ ಒಂದು ಆಡಿಯೋ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದ್ದರೆ ಗೆಳೆಯರು ಸ್ನೇಹಿತರೆಲ್ಲ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೊಂದು ಅದ್ಭುತವಾದ ಬಸಪ್ರಿಯರನ್ನ ತರುತ್ತೆ ನೋಡಿ, ಆ ಥರ ಹೊಸಬರು ಬರಬೇಕು. ಇವರ ಪ್ರಯತ್ನಗಳು ಬಹಳ ಚೆನ್ನಾಗಿದೆ. ನಮ್ಮ ಕೆಂಪೇಗೌಡರು ಬಹಳ ಕಷ್ಟಪಟ್ಟು ಬಂದವರು. ಅದರಲ್ಲೂ ಭರತನವರು ಬಹಳ ಒಂದು ಚೆನ್ನಾಗಿ ಸಂಗೀತವನ್ನು ಅದನ್ನು ಅಳವಡಿಸಿದ್ದಾರೆ. ಸ್ವಲ್ಪ ಜಾನಪದ ಟೈಪು ಸಾಹಿತ್ಯವೂ ಆಗಿದೆ, ಕೊರಿಯೋಗ್ರಫು ಆಗಿದೆ, ಕ್ಯಾಮ್ರಾ ವರ್ಕ್ ಆಗಿದೆ. ಇಲ್ಲಿರೋವರೆಗೂ ನಾನು ಇದರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೇನೆ. ನಾನು ಆ ಒಂದು ಹೊಸವರ ಅದು ಯುವಕರ ಒಂದು ಹುರುಪಿದೆಯಲ್ಲ, ಒಂದು ಉತ್ಸಾಹ ಇದೆಯಲ್ಲ, ಅದು ಕಂಡು ನಮ್ಗೆ ಬಹಳ ಚೆಂದ ಸಂತೋಷ ಆಯಿತು. ಎಲ್ಲೂ ಸಹ ಅವರು ಒಂದು ಸಮಯವನ್ನು ಸೋಮಾರಿತನ ಕಾಲ ಕಳೆದ. ಈ ಸಿನಿಮಾ ಸುಮಾರು ಚಿತ್ರಗಳ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಂತಹ ಕೆಂಪೇಗೌಡ ತುಂಬ ಶ್ರಮಜೀವಿ. ಇವತ್ತು ಅವ್ರಿಗೆ ಸಪೋರ್ಟಾಗಿ ನಮ್ಮ ಭರತಗೌಡರು ಬೆನ್ನಿಂದ ನಿಂತು ನಾನು ಸಪೋರ್ಟ್ ಮಾಡ್ತೀನಿ, ನಿರ್ಮಾಣ ಮಾಡ್ತೀನಿ ಸಿನಿಮಾ ಮಾಡು ಅಂತ ಹೇಳಿ ಮಾಡಿದ್ದಾರೆ. ವಿದ್ಯಾ ಸರ್ ಅವರು ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಆತ್ಮೀಯ ಸ್ನೇಹಿತ ಶ್ರೀಧರ್ ಸರ್, ನಾವು ಅವರು ತುಂಬ ವರ್ಷಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ಸ್ಟುಡಿಯೋದಲ್ಲಿ, ಇಲ್ಲಿ ಇಲ್ಲೂ ಜೊತೆಯಲ್ಲಿ ಸಿಗೋ ಥರ ಆಯಿತು, ಖುಷಿ ಆಗ್ತಾ ಇದೆ ನನಗೆ. ಇನ್ನು ಚೇತನ್ ಸರ್ ಬರವಣಿಗೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ತುಂಬ ಚೆನ್ನಾಗಿದೆ ಸಾಹಿತ್ಯ, ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಕೃಷ್ಣ ಸಾರು ಬಂದು ಈ ತಂಡಕ್ಕೆ ಶುಭ ಹಾರೈಸಿದ್ದಾರೆ. ನಮ್ಮ ಬೀರಾದವರು ಅಲ್ಲ ಕರಿಸುಬಣ್ಣ ಅವರು ಸುಮ್ಮನೆ ಹೇಳಿದೆ, ಇಲ್ಲ ಬೀರಾದವ್ರು ಬಂದ ಕರೀಸು ಬಂದು ಕರೀಲ್ಲ. ಟೆನ್ನಿಸ್ ಕೃಷ್ಣ ಸರ್ ಇದ್ದಾರೆ, ಬೀರಾದವ್ರ ಸಾರು ಇದ್ದಾರೆ, ಅವ್ರು ಹೇಳಿದ್ರೆ ಏನು ತಪ್ಪಿಲ್ಲ, ಬಂದಿಲ್ಲ ಅವರು. ಆಮೇಲೆ ಈ ಚಿತ್ರದಲ್ಲಿ ನಾಯಕ ನಟರು ಮೂರು ಜನ ಅಮ್ಮ ಇಬ್ಬರೇನಾ ಬೇಕಿತ್ತ? ಹಾಂ ಆಯ್ತಪ್ಪ, ಓಕೆ ನೋಡ, ಅಲ್ಲಿ ಇನ್ನೂ ಸಮಾಧಾನ ಇಬ್ಬರೇ ನಮ್ಮ ಕಾಂಬಿನೇಷನ್ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಒಳ್ಳೇದಾಗಲಿ, ಎಲ್ಲರಿಗೂ ಚೆನ್ನಾಗಿ ಮಾಡಿದ್ದೀರಿ ಸಾಂಗ್, ಸ್ವಲ್ಪ ಚೆನ್ನಾಗಿ ಮಾಡಿದ್ದೀರಿ. ಚಿತ್ರದ ತಿರುಳು ಬೇಕು ಪ್ರಶ್ನೆ ಅವ್ರಿಗೆಲ್ಲ, ನಮ್ಮೆಲ್ಲರ ಆಶೀರ್ವಾದ ಸ್ನೇಹ ಇದ್ದೇ ಇರುತ್ತೆ. ಕೆಂಪೇಗೌಡ ಚೆನ್ನಾಗಿರಲಿ, ಹೊಸಬರು ಯಾರೇ ಬಂದ್ರು ಅವರು ಈ ಒಂದು ಮೆಟ್ಲು ಮೇಲೆ ಬಂದಿದ್ದಾರೆ. ಸಹ ನಟರಾಗಿದ್ದವರು ಹೀರೋ ಮಾಡ್ತಾ ಇದ್ದಾರೆ, ಅವ್ರ ದೇವರು ಒಳ್ಳೇದು ಮಾಡಿ. ಎಲ್ರಿಗೂ ನಮಸ್ಕಾರ.
ಡಾರ್ಲಿಂಗ್ ಕೃಷ್ಣ ಅವರೇ, ನಿಜವಾಗ್ಲೂ ಐ ವೆರಿ ಹ್ಯಾಪಿ ದಟ್ ನಮ್ಮ ಟೀಮಿಗೆ ಬಂದು ನೀವು ಕೈ ಜೋಡಿಸಿದ್ದೀರ, ಆಡಿ ಲಾಂಚ್ ಮಾಡಿದ್ದೀರ. ನೀವು ನಿಜವಾಗ್ಲೂ ನಮ್ಮೆಲ್ಲರೂ ಡಾರ್ಲಿಂಗ್. ಆ್ಯಂಡ್ ಸಾಹಿತ್ಯ ತುಂಬ ಚೆನ್ನಾಗಿದೆ ಚೇತನ್ ಸರ್, ತುಂಬ ಅದ್ಭುತವಾಗಿದೆ. ಆ್ಯಂಡ್ ಇದಷ್ಟು ನಾನು ಹೇಳ್ತಾ ಇರೋದು, ನೀವು ನಾವು ಎಲ್ಲರೂ ಸೇರಿರೋದು ನಮ್ಮ ಪ್ರೀತಿಯ ಕೆಂಪೇಗೌಡರು, ಅವ್ರ ಬಗ್ಗೆ ನಮ್ಗಿರೋ ಪ್ರೀತಿ ಸ್ನೇಹ ಇಲ್ಲೆಲ್ಲರನ್ನೂ ಕರೆದು ಕೂರಿಸಿದೆ. ಯಾಕಂದರೆ ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ ಅವ್ರು ಪಟ್ಟಿರೋಂಥ ಶ್ರಮ. ಒಂದು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಮಾಡ್ಕೊಂಡು ಬಂದವರು ಒಬ್ಬ ನಾಯಕನಾಗಿ ಬೆಳೀತಾರೆ ಅಂದರೆ ನಮ್ಗೆ ನಿಜವಾಗ್ಲೂ ಖುಷಿ ಇದೆ. ಅವ್ರು ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರ, ರೊಮ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ನೀವು ಆ ಕಡೆ ಕೂತ್ಕೊಳ್ಳಿ ಬಂದು ಈ ಕಡೆ ಬರಬೇಕಾಗಿತ್ತು ಮಧ್ಯದಲ್ಲಿ ಅಂತ ನನಗೆ ಅನಿಸ್ತದೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಜನ ಹೀರೋಯಿನ್ಸ್ ಇದ್ದಾರೆ ಅಂತ, ಇನ್ನೂ ಬೇರೆ ಬರೋರಿದ್ದಾರೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಭರತ್ ಗೌಡ್ರೆ, ಒಂದು ಒಬ್ಬ ನಾಯಕ ನಟನ ಮೇಲೆ ಭರವಸೆ ಇಟ್ಟು ಸಿ ಈ ಥರದ ಎಕ್ಸ್ಪೆರಿಮೆಂಟ್ಸ್ ಆದಾಗ್ಲೇ, ಇದಕ್ಕೆ ಒಳ್ಳೆ ಕಲಾವಿದ, ಒಬ್ಬ ಒಳ್ಳೆ ಕಲಾವಿದನ್ನ ನಂಬಿ ನೀವು ನಾಯಕ ನಟನಾಗಿ ಮಾಡಿ ಈ ಥರದ ಒಂದು ಸಿನಿಮಾನ ಕೊಟ್ಟಿದ್ದೀರಾ ಆಡಿಯನ್ಸ್ಗೆ, ತುಂಬ ಒಳ್ಳೆ ಭರವಸೆ ಮೂಡಿಸುತ್ತೆ ಇಂಡಸ್ಟ್ರಿಯಲ್ಲಿ. ಈ ಥರ ಸಾಕಷ್ಟು ಜನ ಆಸೆ ಇಟ್ಕೊಂಡು ಬಂದಿರುವಂಥ ಕಲಾವಿದರಿಗೆ ನಿಜವಾಗ್ಲೂ ಈ ಥರದ್ದು ಒಳ್ಳೆ ದಾರಿಯಲ್ಲಿ ಇದನ್ನು ಸಾಗಿಸಿದ್ದೀರಾ. ನಿಮಗೆ ಒಳ್ಳೆಯದಾಗಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಿ. ಏನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ದಾರಿ ಕೃಷ್ಣ ಅವರಿಗೆ, ಮತ್ತು ಕರಿ ಸುಬ್ಬಣ್ಣ ಅವರಿಗೆ, ಮತ್ತು ಶ್ರೀಧರ್ ಸರ್, ಮತ್ತು ಉಮೇಶ್ ಅಣ್ಣ, ತಬ್ಲಾಣ್ಣ, ಹರೀಶ್ ರಾಜು, ಮತ್ತು ನಿಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಏನು ನಾವು ಕಟ್ಲೆ ಅಂತ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ವಿಧ ಬಂದು ನಾವು ಹೇಳಿದಾಗ ಸ್ಟೋರಿ ಕೇಳಿದಾಗ ನಾವು ಫಸ್ಟ್ ಅಂದ್ಕೊಂಡಿದ್ದೆ ಕೆಂಪೇಗೌಡನ ತೋರಿಸಿದ ಪರಿಚಯ ಇರೋದ್ರಿಂದ ಕೆಂಪೇಗೌಡಕ್ಕೆ ಮಾಡಿಸ್ಬೇಕು ಅಂತ. ತುಂಬ ಚೆನ್ನಾಗಿ ಇಷ್ಟಪಟ್ಟು ಚೆನ್ನಾಗಿರೋ ಒಂದು ಸಿನಿಮಾ ಮಾಡಿದ್ದೀವಿ. ಎಲ್ಲ ಕನ್ನಡ ಪ್ರೇಮಿಗಳು ಸಿನಿಮಾನ ಪ್ರೋತ್ಸಾಹ ಮಾಡಿ ಕೆಂಪೇಗೌಡರು ಒಂದು ಸಪೋರ್ಟ್ ಮಾಡಿ ಅವರು ಒಂದು ಹೀರೋ ಆಗಿ ಸೊ ಇದೇ ನೆಲ ಕಚ್ಚಿ ನಿಲ್ಲಬೇಕು ಅನ್ನೋದು ನಮ್ಮೊಂದು ಆಸೆ. ಹಾಗಾಗಿ ಎಲ್ಲ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ಹಿರಿಯ ನಟರಾದ ಉಮೇಶ್ ಅಣ್ಣವರು, ಕರಿಸುಬು ಸರ್, ಮತ್ತು ನನ್ನ ಗೆಳೆಯರು ತಮಿಳುನಾಡಿ ಸರ್, ಮತ್ತು ಇವತ್ತಿನ ಕೇಂದ್ರ ಅಂದರೆ ನಮ್ಮ ಸ್ಪೆಷಲ್ ಗೆಸ್ಟ್ ಅವರ ಡಾರ್ಲಿಂಗ್ ಕೃಷ್ಣ ಸರ್. ಸೊ ತುಂಬ ಖುಷಿಯಾಗುತ್ತೆ ಅವ್ರು ಬಂದಿದ್ದರು. ನೀವು ಬಂದು ಕೃಷ್ಣ ಅನ್ನೋ ಒಂದು ಹೆಸರು ಬಂದು ನಮಗೆ ಬಹಳ ಶುಭ ಸೂಚಕ. ಸೊ ನನ್ನ ಒಂದು ಕರಿಯರಲ್ಲಿ ಕೃಷ್ಣ ಅನ್ನೋದು ತುಂಬ ಸೇರಿಕೊಂಡಿದೆ. ಸೊ ಹಾಗಾಗಿ ಐ ವಿಶ್ ದಿಸ್ ಸಾಂಗ್ ಇಸ್ ಅ ಬಿಗ್ ಸಕ್ಸಸ್. ಜೊತೆಗೆ ಸಾಂಗ್ ಬಗ್ಗೆನೂ ನಮಗೆ ಭಾಳಷ್ಟು ನಂಬಿಕೆ ಇದೆ. ಇವತ್ತಿನ ಹಾಡು ಬರೀ ಒಂದು 5 ನಿಮಿಷಗಳ ಕಾಲ ನಾವೇನೋ ಒಂದು ಪ್ರದರ್ಶನ ಮಾಡಿದ್ವಿ ಅನ್ನೋದಲ್ಲ, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಗಿಟ್ಟಿಸ್ಕೊಂಡು ಚಿತ್ರಮಂದಿರಕ್ಕೆ ನಿಮ್ಮನ್ನು ಕರ್ಕೊಂಬರ್ಬೇಕು ನಾವು. ಇದು ನಮ್ಮ ಹೋರಾಟ. ಈಗ ಸ್ವಲ್ಪ ನಾನು ಎರಡು ವಿಚಾರ ಜಾಸ್ತಿ ಮಾತಾಡ್ತೀನಿ ಅಷ್ಟೇ. ಸಿನಿಮಾ ಇಂಡಸ್ಟ್ರಿ, ನಮ್ಮ ಒಂದು ಹೋರಾಟ, ಒಂದು ಕನ್ನಡ ಸಿನಿಮಾ ನಾವು ಯಾವ ರೀತಿ ನಾವು ಇವತ್ತು ನಾವು ನಮ್ಮ ಅಸ್ತಿತ್ವವನ್ನು ಕಾಪಾಡ್ಕೊಬೇಕಾಗಿದೆ ಅಂದರೆ ಸಿನಿಮಾ ವಿಚಾರದಿಂದ ಹೇಳ್ತಾ ಇದ್ದೀನಿ. ಇವತ್ತು ನಿರ್ಮಾಪಕರಾದ ಭರತ್ ಗೌಡರು ಬಂದು ಒಂದು ಸಿನಿಮಾ ಮಾಡೋಣ ಅಂತ ಕೆಂಪೇಗೌಡರ ಜೊತೆ ಕೈ ಜೋಡಿಸಿ ಅಂದರೆ ಒಂದು ಒಳ್ಳೆ ಟೀಮ್ನ ಕಟ್ಕೊಂಡು ನಾವೆಲ್ಲ ಒಂದೊಂದು ಟೆಕ್ನಿಷಿಯನ್ಸ್ನ ಸೇರಿಸ್ಕೊಂಡು ಒಂದು ಕಥೆ, ನಿರ್ದೇಶನ, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟರ್ನೆಲ್ಲ ಸೇರಿಸ್ಕೊಂಡು ಬರ್ತಾರೆ. ಇದಾದಮೇಲೆ ಒಂದಷ್ಟು ಹೊಸ ನಿರ್ಮಾಪಕರು ಬಂದಮೇಲೆ ಅವ್ರಿಗೊಂದು ಅನುಭವ ಆಗುತ್ತೆ. ಇಂಥ ಚಿತ್ರತಂಡ ಈ ಥರ ಸೇರ್ಕೊಂಡು ನಮಗೆ ಒಂದು ಸಿನಿಮಾ ಮಾಡಿಕೊಡ್ತಾರೆ, ಯಾವ ರೀತಿ ಮಾಡಿಕೊಡ್ತಾರಪ್ಪ ಅಂತ. ಸೊ ಈ ಒಂದು ಜರ್ನಿ ಸ್ಟಾರ್ಟ್ ಆದಮೇಲೆ ಅವ್ರಿಗೆ ಆಗುವಂಥ ಅನುಭವ ಏನಿದೆ ಅಲ್ಲ, ಅದು ಇನ್ನೂ ಮುಂದಿನ ಒಂದು ನಿರ್ಮಾಪಕರು ಯಾರು ಬರ್ತಾರಲ್ಲ ಇವ್ರ ಕಡೆಯಿಂದ, ಅದಕ್ಕೆಲ್ಲ ಈ ಟೀಮ್ ಕಾರಣವಾಗುತ್ತೆ. ಈ ಮೊದಲನೇ ಸಿನಿಮಾ ಅವ್ರು ಇನ್ನೊಂದು 5 ಸಿನಿಮಾಗಳು ಮಾಡಬೇಕು. ಸೊ ಹಾಗಾಗಿ ಸಾಕಂತ ಕೇಳ್ತಿದ್ದೇವೆ. ಥ್ಯಾಂಕ್ಸ್ ಸರ್, ಇದ್ರ ಲಾಭ ಬರಲಿ, ಮಾಡಿಕೊಡಿ ಸರ್. ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕ ನಟಿಯವರು ಅಷ್ಟು ಭಾಳ ಚೆನ್ನಾಗಿ ಅಭಿನಯ ಮಾಡಿರ್ತಕ್ಕಂಥ ಒಂದು ಪ್ರತಿಭೆ ನೋಡಲು ನೀವು ಒಳ್ಳೇದಾಗಲಿ ಎಲ್ಲರೂ. ನಮಸ್ಕಾರ, ನಮಸ್ಕಾರ. ಎಲ್ಲರೂ ಹಾಡು ನೋಡಿ ಇಷ್ಟಪಟ್ಟಿದ್ದೀನಿ ಅಂತ ಅನ್ಕೋತೀನಿ. ಈಗ ಆಲ್ರೆಡಿ ಆನಂದ್ ಆಡಿಯೋ ಲೇಬಲ್ ಲಾಂಚ್ ಆಗಿದೆ. ಸೊ ಈಗ ವೈರಲ್ ಮಾಡುವಂತಹ ಕಾರ್ಯ ನಿಮ್ಮ ಕೈಗಳಲ್ಲಿದೆ. ಸೊ ಅದನ್ನೆಲ್ಲ ವೈರಲ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಮಾಡ್ತೀರಾ? ಸೊ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಹಾಡು ನೋಡಿದ್ವಿ, ತುಂಬ ಅದ್ಭುತವಾಗಿ ಚಿತ್ರತಂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟೆ ಕೆಲಸ ಮಾಡ್ತಾರೆ, ಇವರೊಂದು ಸ್ವಲ್ಪ ಎಕ್ಸ್ಟ್ರಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಕೋವಿಡ್ಗೂ ಮುಂಚೆ ಸುಮಾರು 15 ವರ್ಷ ನಮ್ಮ ಉದಯ ಟಿವಿಯಲ್ಲಿ ಕೆಂಪೇಗೌಡರು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೆಂಪೇಗೌಡರು ನಡೆಸ್ಕೊಡ್ತಾ ಇದ್ರು.
ಅದ್ರ ಜೊತೆ ಜೊತೆಗೆ ಸುಮಾರು 80-90 ಸಿನಿಮಾಗಳಲ್ಲಿ ನಟನೆ ಮಾಡಿದರು. 80-90 ಸಿನಿಮಾ ಆದ್ಮೇಲೆ ಇವತ್ತಿಗೂ ಇನ್ನೂ ಅದೇ ಹುಮ್ಮಸ್ಸಿನಿಂದ, ಇವತ್ತಿಗೂ ಅದೇ ಒಂದು ಕಲೆ ಮೇಲೆ ಅಭಿಮಾನಕ್ಕೋಸ್ಕರ, ಕಲೆ ಮೇಲೆ ಇರುವಂತಹ ಒಂದು ಗೌರವಕ್ಕೋಸ್ಕರ ನಾಯಕ ನಟನಾಗಿ ಇವತ್ತು ಅಭಿನಯ ಮಾಡಿ ಯಶಸ್ಸಾಗಿ ಮುಂದೆ ಬಂದಿದ್ದಾರೆ. ಸೊ ಇದಕ್ಕೆ ಜೋರದ ಚಪ್ಪಾಳೆ ನಾವೆಲ್ಲರೂ ಕೊಡಲೇಬೇಕಾಗುತ್ತೆ. ಆತ್ಮೀಯ ಚಿತ್ರತಂಡ, ಮೊದಲಿಗೆ ಕೆಂಪೇಗೌಡ ಸರ್ ಬಗ್ಗೆ ಮಾತಾಡಬೇಕು. ಬಹಳಷ್ಟು ವರ್ಷದ ಒಂದು ಗೆಳೆತನ ಅಂತಾನೆ ಅನ್ಬೋದು. ನಾನು ನಿರ್ದೇಶನ ಶುರು ಮಾಡುವಂತ ಸಂದರ್ಭದಿಂದ ಒಂದು ಇರತಕ್ಕಂಥ ಒಂದು ಬಾಂಧವ್ಯ, ಈ ಥರ ಸಿನಿಮಾ ಮಾಡ್ತಾ ಈ ನಾಯಕನನ್ನಾಗಿ ಅಂದ ತಕ್ಷಣ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂತಂದರೆ ಒಬ್ಬರು ಸಹ ಕಲಾವಿದರಾಗಿ ಬಹಳಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಜನನ್ನ ಎಂಟರ್ಟೈನ್ ಮಾಡಿ ಅನಂತರ ನಾಯಕ ನಟನಾಗಿ ಲಾಂಚ್ ಆಗ್ತಾ ಇದ್ದಾರೆ, ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಬಹಳ ಖುಷಿ ಅನ್ನಿಸ್ತು. ಯಾಕಂತಂದರೆ ಒಂದೊಂದು ಸ್ಪೆಷಲ್ ಕಾಮಿಡಿ ಟೈಮಿಂಗ್ ಇರೋಂಥ ಒಬ್ಬರು ಕಲಾವಿದರು ಕೆಂಪೇಗೌಡ ಸರ್. ನಾನು ನೋಡಿದಂಗೆ ಭಾಳ ಹತ್ತಿರದಿಂದ ಸಖತ್ ಕಾಮಿಡಿ ಸೆನ್ಸ್ ಇದೆ. ಆ್ಯಂಡ್ ಅವರು ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದ ತಕ್ಷಣವೇ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೇಳಿದೆ ಏನಾರ ಇದ್ರೆ ಹೇಳಿ, ಖಂಡಿತ ನನ್ನ ಕಡೆಯಿಂದ ನಾನು ಯಾವತ್ತೂ ಒಂದು ಹೆಜ್ಜೆ ಮುಂದಿರ್ತೀನಿ ಅಂತ. ಸ್ವಲ್ಪ ದಿನಗಳ ನಂತರ ಭರತ್ ಸರ್ ಜೊತೆ ಬಂದರು ಒಂದು ಸಾಂಗ್ ಮಾಡೋಣ ಅಂತ, ಆ್ಯಂಡ್ ಭಾಳ ಖುಷಿಯಾಯಿತು. ಆ್ಯಂಡ್ ಇವತ್ತು ಸಾಂಗ್ ನಿಮ್ಮ ಮುಂದೆ ಇದೆ. ಆ್ಯಂಡ್ ಮೋಹನ್ ಸರ್ ಕೊರಿಯೋಗ್ರಫಿ ಮಾಡಿರೋಂಥ ಸಾಂಗು, ಆ್ಯಂಡ್ ಎಸ್ ಎಸ್ ವಿದಾ ಸರ್ ಬಗ್ಗೆ ಹೇಳಬೇಕು, ನಿರ್ದೇಶಕರ ಬಗ್ಗೆ ವೆರಿ ಸೆನ್ಸಿಟಿವ್ ನಿರ್ದೇಶಕರು ಅಂತಲೇ ಹೇಳ್ಬೋದು. ಶ್ರೀಧರ್ ಸರ್ ಹೇಳ್ದಂಗೆ ಕಟ್ಲೆ ಬಗ್ಗೆ ನಾನು ಕೇಳಿದೆ, ಕಟ್ಟಳೆ ಕೇಳಿದೆ, ಕಟ್ಲೆ ಅಂದರೆ ಏನು ಅಂತ ಕೇಳಿದೆ. ಅದು ಅವ್ರು ಕೊಟ್ಟಂಥ ಒಂದು ಅದ್ರ ಬಗ್ಗೆ ವಿವರಣೆ ಇರ್ಬೋದು, ಭಾಳ ಮನಸ್ಸಿಗೆ ಹತ್ತಿರ ಆಯಿತು, ತಾಕ್ತು. ಆ್ಯಂಡ್ ಅದಕ್ಕೆ ಸಮಯದ ಕಟ್ಟಳೆ ಅನ್ನೋಂಥ ಒಂದು ಪದನ ಕೂಡ ಸಾಂಗಲ್ಲಿ ಬಳಸಿದ್ವಿ. ಆ್ಯಂಡ್ ಎಂಟೈರ್ ಚಿತ್ರತಂಡ ನಿಮ್ಮ ಮುಂದೆ ಸಾಂಗ್ನ ಇವಾಗ ಪ್ರೆಸೆಂಟ್ ಮಾಡಿದೆ. ಇದನ್ನು ಮುನ್ನಡೆಸ್ಕೊಂಡು ಹೋಗೋದು ನಿಮಗಳ ಮುಂದೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಾಂಗ್ನ ನೋಡಿ ಆ್ಯಂಡ್ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆಯಿಂದ.